ಬಿಜೆಪಿಯಲ್ಲಿ ಸದ್ಯ ಅಶಿಸ್ತು ಮೂಡಿದೆ ಕಾಂಗ್ರೆಸ್ ಪಕ್ಷದಿಂದ ಬಿಜೆಪಿಗೆ ವಲಸಿಗರು ಬಂದ ನಂತರ ಪಕ್ಷದಲ್ಲಿ ಅಲ್ಪ ಸ್ವಲ್ಪ ಅಶಿಸ್ತು ಮೂಡಿತ್ತು ಅಶಿಸ್ತು ತೋರುವವರ ಬಾಲವನ್ನು ಕಟ್ ಮಾಡ್ತೀವಿ ಎಂದು ಮಾಜಿ ಸಚಿವ ಕೆ ಈಶ್ವರಪ್ಪ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕೆ ಎಸ್ ಈಶ್ವರಪ್ಪ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಆಪರೇಷನ್ ಕಮಲ ಮುಳುವಾಯಿತು ಕಾಂಗ್ರೆಸ್ ನಾಯಕರನ್ನು ಪಕ್ಷಕ್ಕೆ ಕರೆದುಕೊಂಡು ಬಂದಿರುವುದಕ್ಕೆ ಸಮಸ್ಯೆ ಅನುಭವಿಸಿದ್ದೇವೆ ಎಂದು ಹೇಳುವ ಮೂಲಕ ಆಪರೇಷನ್ ಕಮಲದ ವಿರುದ್ಧ ಗರಂ ಆದರೂ ಬಿಜೆಪಿ ಪಕ್ಷದಲ್ಲಿ ಅಲ್ಲಲ್ಲಿ ಶಿಸ್ತು ಕಳೆದು ಹೋಗಿದೆ ಕಾಂಗ್ರೆಸ್ನ ಗಾಳಿ ಸೋಕಿರೋದು ಇದಕ್ಕೆ ಕಾರಣ ಬಹಿರಂಗವಾಗಿ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಬಗ್ಗೆ ಚರ್ಚೆ ಆಗ್ತಿರೋದು ದುರ್ದೈವ ಇಂಥದ್ದನ್ನೆಲ್ಲ ನಾಲ್ಕು ಗೋಡೆ ಮಧ್ಯೆ ಕೂತು ಮಾತಾಡಬೇಕು ಬಹಿರಂಗ ಹೇಳಿಕೆ ಕೊಡುವ ಬಗ್ಗೆ ಪಕ್ಷದ ನಾಯಕರಿಗೊಂದಿಗೆ ನಾನು ಮಾತಾಡ್ತೀನಿ ಅಂತ ತಿಳಿಸಿದ್ದಾರೆ ಮೋಸ ಮಾಡುವ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ವಿಧಾನಸಭೆ ಚುನಾವಣೆಗೂ ಮುನ್ನ ಪ್ರಣಾಳಿಕೆಯಲ್ಲಿದ್ದ ಐದು ಗ್ಯಾರಂಟಿಗಳ ಬಗ್ಗೆ ಈವರೆಗೆ ಗೊಂದಲ ಬಗೆಹಾರದಿಲ್ಲ ಅಂತ ಹೇಳ್ಕೊಂಡವ್ರೆ ಮೊದಲನೇದಾಗಿ ಈಶ್ವರಪ್ಪ ಅವರು ಹೇಳಿರೋದು ನಾಲ್ಕು ವರ್ಷ ಅಧಿಕಾರವನ್ನು ಅನುಭವ್ಸೋಕ್ಕಾಗಿ ಅಥವಾ ನಾಲ್ಕು ವರ್ಷ ಸರ್ಕಾರ ನಡೆಸೋಕ್ಕಾಗಿ ಅಥವಾ ಕೆಲವರು ನಾಲ್ಕೇ ನಾಲ್ಕು ವರ್ಷ ಸಚಿವರಾಗಕ್ಕೆ ಹೋಗಿ ಐದು ವರ್ಷ ಮಿನಿಸ್ಟರ್ ಆಗೋ ಅವಕಾಶವನ್ನು ಕೇಳ್ಕಂಡವ್ರೆ ಹೌದು ವೀಕ್ಷಕರೇ ಜನ ಆಶೀರ್ವಾದ ಮಾಡಿರಲಿಲ್ಲ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಆದರೆ ಆಪರೇಷನ್ ಕಮಲವನ್ನು ಮಾಡಿದಂಥ ಬಿ ಜೆ ಪಿ ಕಾಂಗ್ರೆಸ್ನ ಮತ್ತು ಜೆ ಡಿ ಎಸ್ನ ಶಾಸಕರುಗಳನ್ನು ಕರ್ಕೊಳ್ತು ಕೆಲವರನ್ನ ಸಚಿವರನ್ನಾಗಿ ಕೂಡ ಮಾಡಿತು ಆದರೆ ಅವರುಗಳಿಂದಾಗಿ ಎಸ್ಪೆಷಲಿ ಕಾಂಗ್ರೆಸ್ನ ಗಾಳಿ ಬೀಸಿದ್ದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷದಲ್ಲಿ ಯಶಸ್ಸಿಗೆ ಕಾರಣವಾಯಿತು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಅಲ್ಲದೆ ಯಾರಾದರೂ ಎಗರಾಡಿದ್ರೆ ಬಾಲ ಕಟ್ ಮಾಡ್ತೀವಿ ಅಂತ ಹೇಳೋರೆ ಮೊದಲು ತಮ್ಮ ಪಕ್ಷದ ಸಮಸ್ಯೆಗಳೇನು ತಮ್ಮ ಪಕ್ಷದ ಸಂಘಟನೆಯಲ್ಲಿ ಆಗಿರೋ ಗೊಂದಲಗಳೇನು ಇವೆಲ್ಲವನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋದ್ರ ಬದಲು ಇವರೇ ಹೇಳ್ತಾವ್ರೆ ಪಕ್ಷದ ವೇದಿಕೆಯಲ್ಲಿ ಅಲ್ಲಿ ಇಲ್ಲಿ ಯಾರ್ಯಾರು ಚರ್ಚೆ ಮಾಡಬಾರ್ದು ನಾಲ್ಕು ಗೋಡೆ ಚರ್ಚೆ ಆಗಬೇಕು ಆಗಬೇಕು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕು ಅಂತ ಅವನ್ನ ಎಲ್ಲ ಹೇಳುವಂಥ ಹಿರಿಯರಾಗಿರುವಂತಹ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಅವರೇ ಇದೀಗ ಬಹಿರಂಗವಾಗಿ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರೋದು ಇದು ಬಿ ಜೆ ಪಿಯಿಂದ ಬಿ ಜೆ ಪಿಗೆ ಬಂದಂಥ ವಲಸಿಗರ ಗ್ಯಾಂಗ್ ಬಾಂಬೆ ಟೀಮ್ ಮೇಲೆ ನಿಜಕ್ಕೂ ಕೂಡ ವ್ಯತಿರಕ್ತ ಪರಿಣಾಮ ಎಲ್ಲರೂ ಕೂಡ ತಲೆಕೆಡ್ಸ್ಕೊಬಿಟ್ಟವ್ರೆ ಏನಪ್ಪ ಆವಾಗ ಸರ್ಕಾರ ಮಾಡ್ತೀವಿ ಮಾಡ್ತೀವಿ ಅಂತ ಕರ್ಕೊಂಡೋಗ್ಬಿಟ್ಟು ಈಗ ನಮ್ಮ ಮೇಲೆ ಆಗ್ತಾವ್ರಲ್ಲ ಈಶ್ವರಪ್ಪ ಅಂತ ಯೋಚನೆ ಮಾಡಬೇಕು ಮಾಜಿ ಆರೋಗ್ಯ ಸಚಿವರಾಗಿರುವಂತಹ ಸುಧಾಕರ್ ಎಲ್ಲ ವಿಧಾನಸೌಧದಲ್ಲಿ ಹೈಡ್ರಾಮಾ ಆಗೋಗ್ಬಿಡ್ತು ಡಾಕ್ಟ್ರೇ ಹೋಗಬೇಡಿ ಡಾಕ್ಟ್ರೇ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ವರ್ತಿಸ್ಬೇಡಿ ಡಾಕ್ಟ್ರೇ ಜನರ ಹಾಳು ಹಾಳುಬೇಡಿ ಹಾಳು ಮಾಡಬೇಡಿ ಅಂತ ಕಾಂಗ್ರೆಸ್ ಅವರು ಕೈ ಹಿಡ್ದು ಭುಜ ಹಿಡ್ದು ಎಳದಾಡಿ ಲಿಫ್ಟೋಳಿಗೆಲ್ಲ ಹೈ ಆಗಿ ಕೇಳ್ಕಂಡ್ರು ಸುಧಾಕರ್ ಕೇಳಲಿಲ್ಲ ಕಾಂಗ್ರೆಸ್ ಬಿ ಜಿ ಬಿ ಜೆ ಹೋದರು ಸಚಿವರು ಆದರು ಆದರೆ ಈಗ ಸುಧಾಕರ್ ಏನು ಮಾಡ್ತಾವ್ರೆ ಎಲ್ಲವ್ರಿಗೆ ಗೊತ್ತಿಲ್ಲ ಇಂತಹ ಸಾಕಷ್ಟು ಕೇಸ್ಗಳು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಹೋದವರು ಇವತ್ತು ಕೇವಲ ಶಾಸಕರಾಗ್ಕೊಳ್ತವ್ರೆ ಕೆಲವರು ಕೆಲವರು ಸೋತಿದ್ದಾರೆ ನಿಜಕ್ಕೂ ದುರಂತದ ಸಂಗತಿ ಹೀಗಾಗಿ ಅವರುಗಳಿಂದಾಗಿ ಪಕ್ಷದ ಶಿಸ್ತು ಹಾಳಾಗಿದೆ ಅನ್ನೋದು ಈಶ್ವರಪ್ಪ ಅವರ ಆರೋಪ ಅದಕ್ಕೆ ತಕ್ಕನಾಗಿ ಪ್ರ ಕೇಂದ್ರ ಸಚಿವರಾಗಿರೋಂಥ ಪ್ರಹ್ಲಾದ್ ಜೋಶಿಯವರು ಕೂಡ ಜೊತೆಯಲ್ಲೇ ಇದ್ದರು ಇದು ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು ತೋರಿಸಿದೆ ಮೂರು ಜನರು ನಾಲ್ಕು ಜನರಿಂದ ಆರಂಭ ಆದ ಪಕ್ಷ ಇದು ಅವಾಗೆಲ್ಲ ಕರೆಕ್ಟಾಗಿ ಇತ್ತು ಜನ ಜಾಸ್ತಿ ಆಗ್ಬಿಟ್ಟವ್ರೆ ಕಾಂಗ್ರೆಸ್ ಅವರು ಬೇರೆ ಬಂದ್ಬಿಟ್ಟವ್ರೆ ಈಗ ಏನಾರು ಹೆಚ್ಚು ಕಡಿಮೆ ಬಾಲ ಕಟ್ ಮಾಡ್ತೀವಿ ಅಂತ ಹೇಳೋರೆ ಗೊತ್ತಿಲ್ಲ ಯಾರು ಬಾಲ ಯಾರು ಕಟ್ ಮಾಡ್ತಾರೆ ಅಂತ ಒಟ್ಟಿನಲ್ಲಿ ಜನ ಅಂತ ತೀರ್ಮಾನ ಮಾಡಿ ಬಿಜೆಪಿ ತೀರ್ಸ್ ಹಾಕಿಬಿಟ್ರು ಅರ್ವತ್ತಾರ ಸ್ಥಾನಗಳಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಈಶ್ವರಪ್ಪ ಅವರು ಏನು ಹೇಳೋರೆ ಅನ್ನೋದನ್ನ ಮೊದಲನೇದಾಗಿ ಕೇಳ್ಕೊ ಬನ್ನಿ ಇವತ್ತು ಇಡೀ ದೇಶದ ಬಿಜೆಪಿ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿ ಇವತ್ತು ಬಿಜೆಪಿ ಇಡೋದು ಕಾಂಗ್ರೆಸ್ನ ಗಾಳಿ ನಮ್ಮೇಲೆ ಸ್ವಲ್ಪ ಸ್ವಲ್ಪ ಬರುತ್ತೆ ನ ಬಹಳ ಜನ ಬಂದು ಬಿಟ್ಟಿದಾರಲ್ಲ ನಾವೇ ಕರ್ಕೊಂಡಿದ್ದ ಅನುಭವಿಸ್ತಿದ್ದೀವಿ ಇಲ್ಲ ನಮ್ಗೆ ಹೈಕಮಾಂಡ್ ವೀಕ್ ಆಗಕ್ಕೆ ಸಾಧ್ಯನೇ ಇಲ್ಲ ನಾನು ರಿಕ್ವೆಸ್ಟ್ ಹೇಳಿಲ್ಲ